ಎಲ್ರಿಗೂ ನಮಸ್ಕಾರ, ನಾನು ಬಸವರಾಜ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಮಗ ಎಷ್ಟು ನೀಚದನ ತಾ ನನಗೆ ಗೊತ್ತೇ ಇರಲಿಲ್ಲ. ಮಳೆ ಬೇರೆ ಜಾಸ್ತಿ ಬರಕತ್ತದ, ನದಿ ಅರೆ ಹಿಂಗ ಹೊಂಟದ. ಪರಮೇಶ್ವರ, ನಿನಗೆ ಬೇಕಿದ್ರ ನನ್ನ ಜೀವ ತಗೋ, ಆದ್ರ ಮಹೇಂದ್ರ ಬಾಹುಬಲಿ ಬದುಕಬೇಕು. ಮಹೇಂದ್ರ ಬಾಹುಬಲಿ ಬದುಕಬೇಕು. ಯಾವ್ದೋ ಕೂಸೊಳಗತ್ತದಲ್ಲ, ಹಾ ನೀರ ಬಿದ್ದದಲ್ಲು, ಹಂಗಾರ ಮಾಡಿ ತೆಗಿಬೇಕು ಮಹಾರಾಯ. ಹೇ ಸಂಗವ್ವ, ಈ ಕೂಸ ಅಲ್ಲಿ ನದ್ಯಾಗ ಸಿಕ್ತು. ಒಬ್ಬ ಮಹಾರಾಣಿ ಇದನ್ನ ಹೊತ್ಕೊಂಡಿತ್ತಿದ್ಲು, ಆದ್ರ ಇದು ನನ್ನ ಕೈ ಕೊಡ್ತಿದ್ದಂಗೆ ಆಕಿ ಪ್ರಾಣ ಬಿಟ್ಬಿಟ್ಲು. ಮೋಸ್ಟ್ಲಿ ಕೂಸಿಗೆ ಈ ಪ್ರಾಬ್ಲಮ್ ಇರ್ಬೇಕು. ತಾ ನಾನೇ ಸಾಕೋತೀನಿ, ನನಗೂ ಹೆಂಗೂ ಮಕ್ಕಳಿಲ್ಲ, ಬರೋಬ್ಬರಿ ಆಗ್ತದೆಲ್ಲ. ಇನ್ ಮ್ಯಾಗಿಂದ ಎಲ್ಲಾರು ಇವನಿಗೆ ಶಿವಾತ್ ಕರೀರಿ. ಇವತ್ ಹಂಗಾರೆ ಮಾಡಿ ನಾವು ಹೊಲೇಬೇಕು. ನಾವ್ನ ಏ ಶಿವ ಇಲ್ಲೇನ್ ಮಾಡಕತ್ತಿ, ರೇಷನ್ ಅಕ್ಕಿ ಎಗ್ ರೈಸ್ ಮಾಡಿದ್ ಬಾತ್ ಇಲ್ಲಕತ್ತ. ಯವ್ವ ನಾ ಮ್ಯಾಗ ಹೋಗಿ ಚಲೋ ಅಕ್ಕಿ ತಗೊಂಬರ್ತಿನತ್ತ ನೋಡಕತ್ತಿ. ನಮ್ಮ ವಂಶದಾಗೆ ಯಾರು ಹೋಗಿಲ್ಲ, ಹೋಲ್ ಬಿಡು ಹೋಲಾಗತ್ತ. ಈಗ ಬಾ ಊಟ ಮಾಡತ್ತ ಬಾ. ನಮ್ ಪಾಲಿಗೆ ರೇಷನ್ ಅಕ್ಕಿ ಬಿಟ್ಟಿದ್ದಲ್ಲ, ದೌಡ್ ಬಾ, ನಾ ಅಕ್ಕಿ ತೊಳೆದು ಅಡಿಗೆ ಮಾಡ್ತಿನತ್ತ. ಬರೀ ಹಿಂಗೆ ಆಗತ್ತದ, ರೇಷನ್ ಅಕ್ಕಿ ಕಾಲಾಗ ಸಾಕಾಗ್ಯದ. ಯವ್ವ ನಾ ಬಂದು ಒಂದು ತಾಸಾಯ್ತು, ದೌಡ್ ಮಾಡ್ಕೊಂಬಾರ ಯವ್ವ, ಕಂಡ ತಿಳ್ಸೋಗ್ಯದ ನನಗ. ಹೂನಪ್ಪ ಮಾಡ್ತೀನಿ, ಆದ್ರೆ ಏನ್ ಮಾಡುದು, ಬಾಳ ಹೊಲಸದವ್ ಇವು, ಸ್ವಚ್ಛ ಮಾಡ್ಬೇಕನ. ಏ ಹಿಂಗಂದ್ರ ಮೇಳಾಗಲ್ ತಮ್ಮು, ಮಾಡೇ ಬಿಡುನತ್ತ. ಯಾರೋ ಇವ ಯಾರೋ ಇವ ಅಕ್ಕಿ ಮೂಟೆ ಹೊತ್ತಾವ, ಎಗ್ ರೈಸ ಬೇಕಂತ ರಾತ್ರಿ ಬೆಳಗನ ತಾವ. ಹಿಂದೆ ಕೇಳಿಲ್ಲ ಮುಂದೆ ನೋಡಲ್ಲ. ನೋಡವ್ವ ಅಕ್ಕಿ ಎಲ್ಲ ಒಂದೇ ನಿಮಿಷದಾಗ ಸ್ವಚ್ಛ ಮಾಡಿಬಿಟ್ಟ, ತಗೋ ಮತ್ತೆ ತುಮಕೋ ಮಾಡ್ರನತ್ತ ಎಗ್ ರೈಸ. ಹೌದು ಹುಲಿಯ, ಏನು ಗಂಡು ಗೊಬ್ಬರ ಆದ್ಯೋ ನೀನು. ನಮ್ ಜೀವನ ಅಲ್ಲ ಅವನವನ, ಮ್ಯಾಗಿಂದ ಏನ ಬಿತ್ತಲ್ಲ ಇಲ್ಲಿ. ಹಾ ನೋಡು ನೋಡಿ ಏನದು, ನಾನೇ ಬಾಸು ಮಾತಿ, ಮ್ಯಾಗ ಬಾತಿಲ್ಲ ಕತ್ತಿ. ಬರ್ತೀನಿ ಚಲ ಅಕ್ಕಿ ತರ್ತೀನಿ, ಬರ್ತೀನಿ ಚಲ ಅಕ್ಕಿ ತರ್ತೀನಿ. ಹೊಂಟನ ಏರಕ ಚಲ ಅಕ್ಕಿ ತರ್ಲಕ, ಹೊಟ್ಟೆಯ ನೋವು ತಾಳದೆ ಸಾಕಾಗಿ ರೇಷನ ಬರೋ ಇಲ್ಲಿ ತರ್ತಾನ. ಹೊಂಟನ ಚಲ ಅಕ್ಕಿ ತರ್ತಾನ, ಹೊಂಟನ ಏರಕ ಚಲ ಅಕ್ಕಿ ತರ್ಲಕ, ಹೊಟ್ಟೆ ನೋವು ತಾಳದೆ ಸಾಕಾಗಿ ರೇಷನ ತರ್ತಾನ. ನೀವ ಚಲ ಅಕ್ಕಿ, ಹಾ ಅರಮನಿ ಎಡದಾಡ್ದೈತು ಅಡ್ಡಿ. ಅವನ ಚಲ ಅಕ್ಕಿ ಚೀಲ ತಗೊಂಡ್ ಹೋಗ್ಬಿಡುದಪ್ಪ, ನಾವ್ನ ಮನೆಗ್ ಹೋಗಿ ಬಡ ಬಡ ಎಗ್ರೆಸ್ ಮಾಡ್ಕೊಂಡ್ ತಿಂದು ಬಿಡುದು ಸಾಕಾಗ ನಮಗೂ. ನಾವ್ನ ದರಡಿಕೋರ ನುಗ್ಗಿದ್ದಾರೆ, ಮುಚ್ಚಿರಿ ಗೇಟನ್ನ, ಬೆಂಕಿ ಹಚ್ಚಿರಿ. ಹೆಂಗ ಬರ್ತಾನ ಬರ್ಲಿ, ಮಂಗ್ಯಾನ ಮಗ. ಕಟ್ಟಪ್ಪ, ಅರಮನೆ ಒಳಗೆ ದರೋಡೆಕೋರ್ ನುಗ್ಗಿದ್ದಾರೆ, ಹೋಗು ಬಂಧಿಸಿತ ಅವರನ್ನ. ಹ್ಞೂ ಆಯ್ತು, ನಿಮ್ಮಕ್ಕ ಹೋಗ. ಯವ್ವ ನೋಡಿಲ್ಲಿ, ನಾ ಅರಮನೆಗ್ ಹೋಗಿ ಚಲೋ ಅಕ್ಕಿ ಕದ್ಕೊಂಡ್ ಬಂದಿನಿ, ತಗೋ ಮಾಡಿ ಎಗ್ರೈಸ. ಏನಿನ ಮಂಗ್ಯ, ನೀ ಎಂತ ಕೆಲ್ಸ ಮಾಡಿ ಮ್ಯಾಗಿರೋದಲ್ಲದೆ ಅರಮನೆಗ್ ಹೋಗಿ ಅಕ್ಕಿ ತಗೊಂಬಂದಿಯ, ತಿಳಲ್ಲ ನಿನಗ. ಮಹಾರಾಜ ಗೊತ್ತಾದ್ರೆ ನಮ್ಗೆ ಯಾರಿಗೂ ಉಳಿಸಲ್ಲೇವ, ತಿಳಲ್ಲ ನಿನಗ ಮಂಗ್ಯಾನ ಮಗನೇ. ಹಾ ಏ ನಮ್ಮ ಅರಮನೆಯಿಂದನೇ ಅಕ್ಕಿ ಚೀಲ ತಗೊಂಬರ್ತೀಯ ನೀನ್, ನಾವು ನನಗೆ ಸಾಲಲಾಗ್ಯಾವು. ನೀ ಅವಲೆ ಕೇಳಕ ನಾ ಕಟ್ಟ. ಬಾಹುಬಲಿ ಬಾಹುಬಲಿ, ನನ್ ತಪ್ಪಾಯ್ತು ಬಾಹುಬಲಿ. ಕೊನೆಗೂ ನಮ್ ಯಜಮಾನ್ರ ಮಗ ಸಿಕ್ಬಿಟ್ಟ. ಏ ಏನ್ ಹೇಳಕತ್ತಿ ಒಲೆ, ಹಾ ಯಾರ ಯಜಮಾನ? ಕೊಟ್ಟಪ್ಪ ನೀ ಹೇಳು, ಅವನಗ ನದಿಯೊಳ ಸಿಕ್ಕಾನ ಹೇಳಿ. ಯಾರಿವ ನಿಮ್ಮ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಬಾಹುಬಲಿಯ ಏಕೈಕ ಪುತ್ರ ಮಹೇಂದ್ರ ಬಾಹುಬಲಿ. ಮಹಿಷ್ಪತಿ ಸಾಮ್ರಾಜ್ಯಕ್ಕೆ ಒಬ್ಬ ರಾಜನಿದ್ದ, ಅವ ಕುಡ್ದು ಕುಡ್ದು ಕೆಲಸ ಆಗ್ಬಿಟ್ಟ. ರಾಜಮಾತಾಗ ಏನೂ ಆಗಿರ್ಲಿಲ್ಲ, ಆಕಿಗೆ ಇಬ್ರು ಮಕ್ಕಳಿದ್ರು. ಯಾರಿಗೆ ರಾಜ ಮಾಡ್ಬೇಕತ್ತ ಆಕಿಗೆ ತಲೆ ಕೆಟ್ಟಬಿಡ್ತು. ಏನು ಮಾಡ್ತಾಳೆ ಈಗ? ಬಾಹುಬಲಿ ಅನ್ನವ ಡೇಂಜರ್ ಇದ್ದ, ಪಲ್ಲಾಳದೇವ್ ಅನ್ನವ ಅನಾಹುತಿದ್ದ. ಇಬ್ಬರ ಸಾಹಸ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದ್ಲು. ಇಬ್ರಿಗೂ ಯುದ್ಧ ನಡೀತೈತ್ರಿ, ಯಾರು ಹೆಚ್ಚು ಜನಕ್ಕೆ ಸಾಯಿ ಹೊಡಿತಾರಲ್ಲ ಅವ್ರೆ ಮುಂದಿನ ರಾಜ ಅಂತ ಮಹಾರಾಣಿ ತೀರ್ಮಾನ ಮಾಡ್ಯಾಳ ನೋಡ್ರಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮೊದಲನೇ ಮಗ ಬಾಹುಬಲಿ ರೀ, ಎರಡನೇ ಮಗ ಬಲ್ಲಾಳದೇವ್ರಿ. ಯಾರು ಫ್ರೀ ಫೈರ್ ಒಳಗ ಜಾಸ್ತಿ ಜನಕ್ಕ ಶೂಟ್ ಮಾಡ್ತಾರೋ ಅವ್ರೇ ಮುಂದಿನ ರಾಜ ರೀ. ಬಾಹುಬಲಿ ಅವರು 20 ಜನರನ್ನ ಏಕಕಾಲದಲ್ಲಿ ಸಾಯಿಸುವ ಮೂಲಕ ಮುನ್ನಡೆಯಲಿದ್ದಾರೆ ಮಹಾರಾಜ ಸ್ಥಾನಕ್ಕೆ. ಆಲ್ ರೈಟ್, ಮುಂದೆ ಹೋಗೋಣ. ಸುಮ್ಮನೆ ಮುಂದೆ ಹೋಗ್ಬಿಟ್ರೆ ಚಲೋ ಅಕ್ಕ ನೋಡಪ್ಪ. ಹಾ ಸರ, ನಮ್ ದೋಸ್ತ ಬಲ್ಲಾಳದೇವ್ ಏನ್ ಮಾಡತ್ತ ನೋಡ್ರಿ. ಗ್ರೌಂಡಿಗೆ ಇದ್ದ
ಹಂಗಿದ್ರು ಬಾಹುಬಲಿ ಬಿಟ್ಟೋದ್ನಪ್ಪ, ಇನ್ನು ನಾನೇ ಮಹಾರಾಜ. ಮಮ್ಮಿ, ಬಾಹುಬಲಿ ಹೊರದು ಬಿಟ್ಟ, ಟೈಮ್ ಮುಗಿತು, 40 ಜನಕ್ಕೆ ಬಿಟ್ಟ, ನಾನೇ ರಾಜ, ನಾನೇ ರಾಜ. ಕೊನೆಗೂ ಬಲ್ಲಾಳ ದೇವ ಗೆದ್ದಿದ್ದಾರೆ, ಅವರೇ ಮಹಾರಾಜ. ಇಲ್ಲ, ಬಾಹುಬಲಿನೇ ಮಹಾರಾಜ. ಯಾವಾಗ ನಾ ಗೇಮ್ ಅನ್ನು ಸೋತೀನಿ, ನಾ ಯಾಕೆ ಮಹಾರಾಜ ಅಂತೀನಿ? ನಾ ಕಷ್ಟಪಟ್ಟು 40 ಜನಕ್ಕೆ ಸಾಯ ಹೊಡೆದಿನಿ, ನನಗ್ ಮಹಾರಾಜ ಮಾಡಿ ಅವನಿ. ಹೋಗಿ ಹೋಗಿ ಈ ಹಡ್ ಬಿಟ್ಟು ಬಾಹುಬಲಿ ಕೊಡ್ತಿ. ಅಲ್ಲೊಲ್ಲ ಬಲ್ಯ, ಡೈನೋಸಾರ್ ಬಂದಾಗ ಜನ ಕಾಪಾಡದ್ ಬಿಟ್ಟು ಗೇಮ್ ಮಾಡ್ಕೊಂಡು ಕೂತಿ, ಬಾಹುಬಲಿ ಕಾಪಾಡ್ದ ಮಗನ. ಅಂತ ವೀರ ಸೂರ್ಯ ನಮ್ಮಪ್ಪ, ಈಗೆಲ್ಲದನ್ನ ತೋರಿಸು. ಅವ ಈಗಿಲ್ಲ, ಅವನಿಗೆ ಮೋಸದಿಂದ ಸಾಯಿಸ್ಬಿಟ್ರು. ನಮ್ ಕರೆಕರೆ ಅಪ್ಪಗೆ ಸಾಯಿ ಹೊಡೆದ ಆ ಮಂಗ್ಯನ ಮಗ ಯಾರ ತೋರಿಸವ? ಆ ಮಂಗ್ಯನ ಮಗ ಹಡ್ ಬಿಟ್ಟು ನಾನೇ ಬಾಹುಬಲಿಗೆ ಕೊಂದ್ ಬಿಟ್ಟೆ. ಸಾಕ್ಯಪ್ಪ.